ರಾಧಾ ಕಲ್ಯಾಣ ಧಾರಾವಾಹಿ ನಟಿ ರಾಧಿಕಾ ರಾವ್ ಗಂಡು ಮಗುವಿಗೆ ಜನ್ಮ ನೀಡಿ ಐದು ತಿಂಗಳಾಗಿದೆ ಇದೀಗ ತಮ್ಮ ಮಗನ ನಾಮಕರಣವನ್ನು ನೆರವೇರಿಸಿದ್ದು ಕಂದನ ಫೋಟೋವನ್ನ ರಿವೀಲ್ ಮಾಡಿದ್ದಾರೆ ನಟಿ ರಾಧಿಕಾ ರಾವ್ ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ಹಾಗೂ ರಾಧಾ ಕಲ್ಯಾಣ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದರು ತುಳು ಕಿರುತೆರೆಯಲ್ಲಿಯೂ ಮಿಂಚಿದ್ದ ನಟಿ ಈಕೆ ಇತ್ತೀಚೆಗೆ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ಕರಾವಳಿ ನಟಿ ರಾಧಿಕಾ ರಾವ್ ಸದ್ಯ ಮೊದಲ ಮಗುವಿನ ಆರೈಕೆಯಲ್ಲಿ ಬಿಸಿಯಾಗಿದ್ದಾರೆ ಎಂಬ ಸತ್ಯವು ಎಲ್ಲರಿಗೂ ಗೊತ್ತಿರುವುದೇ ರಾಧಿಕಾ ರಾವ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಆಕರ್ಷ್ ಎಂಬುವರ ಜೊತೆ ಸಪ್ತಪತಿ ತುಳಿದ ಈ ಜೋಡಿ ಈಗ ತಂದೆ ತಾಯಿಯಾಗಿ ಪ್ರಮೋಷನ್ ತೆಗೆದುಕೊಂಡಿದ್ದಾರೆ ರಾಧಿಕಾ ಮತ್ತು ಆಕರ್ಷ್ ಭಟ್ ಇಬ್ಬರು ಸ್ನೇಹಿತರಾಗಿದ್ದರು ಬಳಿಕ ಪ್ರೀತಿಯ ಬಲಿಯಲ್ಲಿ ಬಿದ್ದು ಮನೆಯವರೆಲ್ಲ ಒಪ್ಪಿಕೊಂಡ ನಂತರ ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹವಾದರು ರಾಧಿಕಾ ಪತಿ ಆಕರ್ಷ್ ಭಟ್ ಇಂಟರ್ ನ್ಯಾಷನಲ್ ಮ್ಯಾಗಝಿನ್ ಮತ್ತು ಮೈಂಡ್ ರೀಡರ್ ಆಗಿದ್ದಾರೆ ಆಕರ್ಷ್ ಕೂಡ ಮೂಲತಃ ಮಂಗಳೂರಿನವರು ಕಳೆದ ಐದು ತಿಂಗಳ ಹಿಂದೆ ರಾಧಿಕಾ ಗಂಡು ಮಗುವಿಗೆ ಜನ್ಮ ನೀಡಿದರು ರಾಧಿಕಾ ಇಲ್ಲಿವರೆಗೆ ತಮ್ಮ ಮಗನ ಫೋಟೋವನ್ನ ರಿವೀಲ್ ಮಾಡಿರಲಿಲ್ಲ ಐದು ತಿಂಗಳು ತುಂಬಿದ ಈ ಸಂದರ್ಭದಲ್ಲಿ ತಮ್ಮ ಮಗುವಿಗೆ ನಾಮಕರಣವನ್ನ ನೆರವೇರಿಸಿದ್ದಾರೆ ಕಂದನಿಗೆ ಹೆಸರಿಟ್ಟು ಮಗುವಿನ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ತಮ್ಮ ಮಗನಿಗೆ ಅಗತ್ಯ ಎಂದು ಹೆಸರಿಟ್ಟಿದ್ದಾರೆ ಫೋಟೋ ನೋಡಿದ ಅಭಿಮಾನಿಗಳು ಮಗು ನಿಮ್ಮ ಹಾಗೆ ಇದೆ ಎಂದು ಕಮೆಂಟ್ ಮಾಡಿದ್ದು ಕೆಲವರು ಮಗುವಿಗೆ ದೃಷ್ಟಿಯಾದೀತು ಎಂದು ಹೇಳಿದ್ದಾರೆ ಮಗು ಮುದ್ದು ಮಗುವಿನ ಫೋಟೋ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ನವಿರಾದ ಪ್ರೇಮಕತೆಯನ್ನ ಹಾಸ್ಯವಾಗಿ ಪ್ರದರ್ಶಿಸಿದ ಈ ಧಾರಾವಾಹಿ ಜನರಿಗಂತೂ ಮನಸ್ಸನ್ನ ಸೆಳೆಯದು ಬಹುಬೇಗ ಇಟ್ಟಾಗಿತ್ತು ಮನೆ ಮನಗಳಲ್ಲಿ ಮಂಗಳೂರು ಹುಡುಗಿ ಅಮೂಲ್ಯ ಆಗಿಯೇ ಗುರುತಿಸಿಕೊಂಡರು ಇದಾದ ಬಳಿಕ ರಾಧಿಕಾ ಅವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯುವರಾಣಿಯಲ್ಲಿ ಇಶಾ ಆಗಿ ನಟಿಸಿ ಸಾಯನಿಸಿಕೊಂಡರು ಕೆಲ ಧಾರಾಬಹಿ ಅಲ್ಲದೆ ಸಿನಿಮಾ ಹಾಗೂ ಮಾಡಲಿಂಗ್ ಕ್ಷೇತ್ರದಲ್ಲಿಯೂ ಬಣ್ಣ ಹಚ್ಚಿದರು ಪುದುರು ಗೊಂಜಿ ಬುಡೇದಿ ದಿ ಏಸಾ ಎಂಬ ತುಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ರಾಧಿಕಾ ರಾವ್ ಲುಂಗಿ ಎಂಬ ಸಿನಿಮಾದಲ್ಲಿಯೂ ಪ್ರಮುಖ ಪಾತ್ರಕ್ಕೆ ಜೀವ ತುಂಬಿದರು ಇನ್ನು ಸೃಜನ್ ಲೋಕೇಶ್ ಜೊತೆ ಎಲ್ಲಿದ್ದೇ ಇಲ್ಲಿ ತನಕ ಎಂಬ ಸಿನಿಮಾದಲ್ಲಿಯೂ ನಟಿಸಿದ್ದರು ನಟನೆಯ ಹೊರತಾಗಿ ಮಾಡಲಿಂಗ್ ಕ್ಷೇತ್ರದಲ್ಲಿಯೂ ರಾಧಿಕಾ ಗುರುತಿಸಿಕೊಂಡಿದ್ದಾರೆ ಜ್ಯುವೆಲ್ಲರಿ ಜಾಹೀರಾತು ದಾದ್ರಿ ಹೇರ್ ಆಯಿಲ್ ಎರಡ್ ಸಾವಿರದ ಹದಿನಾರರ ಹ್ಯಾಂಗೋ ಕ್ಯಾಲೆಂಡರ್ನಲ್ಲಿ ರೂಪದರ್ಶಿಯಾಗಿ ಮಿಂಚಿದರು ಗರ್ಭಿಣಿಯಾದ ಬಳಿಕ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಟ್ಟ ರಾಧಿಕಾ ಸದ್ಯ ಮಗನ ಆರೈಕೆಯಲ್ಲಿ ತೊಡಗಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು